ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸ್ವರ್ಣ. ಇವತ್ತು ಭಾನುವಾರ, ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಸಂಡೇ ಆಗಿದ್ದರಿಂದ ಎದ್ದಿದ್ದು ಸ್ವಲ್ಪ ಲೇಟು. ಎದ್ದಮೇಲೆ ಒಂದು ಸಿಂಪಲ್ಲಾಗಿ ಜಸ್ಟ್ ಅವರೆಕಾಳು ಉಪ್ಪಿಟ್ಟನ್ನು ಮಾಡಿದ್ದೆ. ಹಸಿಕಾಳನ್ನ ನೆನ್ನೆನೇ ತಂದು ಬಿಡಿಸಿಟ್ಕೊಂಡಿದ್ವಿ, ಸೀಸನ್ ಅಲ್ವಾ ಇವಾಗ, ಅದಕ್ಕೋಸ್ಕರ. ಈಗ ಉಳಿದಿರುವಂಥ ಕಾಳಲ್ಲಿ ಜೊತೆಗೆ ತೊಗರಿ ಕಾಳನ್ನು ಮಿಕ್ಸ್ ಮಾಡಿ ನಾನು ಮಸಾಲೆ ಸಾಂಬಾರನ್ನು ರೆಡಿ ಮಾಡ್ತಾ ಇದ್ದೀನಿ. ತುಂಬ ಜನ ವಿಡಿಯೋದಲ್ಲಿ ಕೇಳಿದ್ರಿ, ಮಸಾಲೆ ಸಾಂಬಾರ್ ನೀವು ಹೇಗೆ ಮಾಡ್ತೀರಾ ಅಂತ. ನಾನು ಆದಷ್ಟು ನಿಮ್ಮ ಜೊತೆ ಮಸಾಲೆ ಸಾಂಬಾರನ್ನೇ ಜಾಸ್ತಿ ಶೇರ್ ಮಾಡ್ತೀನಿ. ಯಾಕಂದರೆ ಮಾಮೂಲಿ ಸಾಂಬಾರ್ ಅಂದರೆ ಬೇಳೆ ಸಾಂಬಾರ್ ಇದೆಲ್ಲನೂ ಒಬ್ಬೊಬ್ಬರದ್ದು ಅವ್ರದ್ದೇ ಆದ ಸ್ಟೈಲ್ ಇರುತ್ತೆ. ಈವನ್ ಮಸಾಲೆ ಸಾಂಬಾರು ಅಷ್ಟೇನೆ, ನಾವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ಗೂ ನೀವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ಗೂ ಮೇ ಬಿ ತುಂಬ ವ್ಯತ್ಯಾಸ ಇರುತ್ತೆ. ಕೆಲವೊಂದನ್ನು ಕಂಪಲ್ಸರಿ ಯೂಸ್ ಮಾಡ್ತೀವಿ, ಕೆಲವೊಂದನ್ನು ಸ್ಕಿಪ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಮೇ ಬಿ ಇದು ಕೆಲವ್ರಿಗೆ ಯೂಸ್ ಆಗ್ಬೋದು ಅನ್ನೋ ರೀಸನ್ಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಮೊದಲು ನಾನು ಕುಕ್ಕರ್ನ ಬಿಸಿ ಮಾಡಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ನಾನೇನು ಕಟ್ ಮಾಡ್ಕೊಂಡಿದ್ದೆ, ಆಲೂಗಡ್ಡೆ, ಬದನೆಕಾಯಿ ಮತ್ತು ಅವರೆಕಾಳು, ಇದಿಷ್ಟನ್ನು ಒಗ್ಗರಣೆಗೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಯಾಕಂದರೆ ಹಸಿ ಕಾಳಾಗಿರೋದ್ರಿಂದ ಅರಿಶಿನ ಪುಡಿನಲ್ಲಿ ಬೇಯಿಸಿದ್ರೆ ಒಳ್ಳೆಯದು. ಇವಾಗ ಮಸಾಲೆಗೆ ನಾನು ಎರಡು ಚಿಕ್ಕ ಟೊಮ್ಯಾಟೊ, ಒಂದು ದಪ್ಪ ಈರುಳ್ಳಿ, ಜೊತೆಗೆ ಒಂದು ಚಿಕ್ಕ ಕಪ್ಪಷ್ಟು ಹುರುಗಡಲೆನ ಹಾಕ್ತಾ ಇದ್ದೀನಿ. ಹಾಗೆ ಎರಡು ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಚಿಕ್ಕ ಪೀಸ್ ಚಕ್ಕೆ, ನಾಲ್ಕು ಲವಂಗ, ಇದರ ಜೊತೆಗೆ ಕಾಯಿ ತುರಿನ ಹಾಕಬೇಕು. ನಾನು ಒಂದು ಹೋಳನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಮಾಡ್ತಾ ಇರೋದು ಎರಡು ಟೈಮು ಸಾಂಬಾರಿಗೆ, ಹಾಗಾಗಿ ಒಂದು ಹೋಳು ಸಾಕು ಅಂತ ಅನಿಸುತ್ತೆ. ಈವನ್ ಸಾಂಬಾರು ಸ್ವಲ್ಪ ಎಕ್ಸ್ಟ್ರಾನೇ ಉಳಿಯುತ್ತೆ. ಹಾಗೆ ಒಂದು ಎರಡೂವರೆ ಸ್ಪೂನಷ್ಟು ಬೇಳೆ ಸಾಂಬಾರ್ದು ಖಾರದ ಪುಡಿನೇ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ಇದಿಷ್ಟನ್ನು ರುಬ್ಕೊಂಡಾದಮೇಲೆ ಒಗ್ಗರಣೆಗಾಕಿರೋಂಥ ಕಾಳಿಗೆ ಮಸಾಲೆನ ಮಿಕ್ಸ್ ಮಾಡಿ ಮತ್ತೆ ಒಂದು ಸಾರಿ ಚೆನ್ನಾಗಿ ಕೈ ಆಡಿಸ್ಬೇಕು. ನೋಡ್ತಾ ಇರ್ಬೋದು ನೀವು, ಕಾಳು ಎಲ್ಲನೂ ಆಲ್ಮೋಸ್ಟ್ ಎಣ್ಣೆನಲ್ಲೇ ಬೆಂದು ಸಾಫ್ಟಾಗಿರುತ್ತೆ. ಸೊ ಅದಕ್ಕೆ ಮಸಾಲೆನ ಮಿಕ್ಸ್ ಮಾಡಿ ಆನಂತರ ನಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ತಮ್ಮನೂ ಬರ್ತಾ ಇರೋದ್ರಿಂದ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನಮ್ಮನೇಲಿ ಸಾಂಬಾರು ಜಾಸ್ತಿ ಯೂಸ್ ಮಾಡ್ತೀವಿ ನಾವು, ಹಾಗಾಗಿ ಒಂದು ಕುಕ್ಕರಲ್ಲಿ ಸಾಂಬಾರು ಮಾಡ್ತೀನಿ ನಾನು. ಒಂದೊಂದು ಸಾರಿ ನನಗೆ ಈ ನಿನ್ನೆ ಸಾಂಬಾರು ಅಂದರೆ ಇಷ್ಟ, ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡೋಗೋದಕ್ಕೆ, ಅದಕ್ಕೋಸ್ಕರ. ಸೊ ಸಾಂಬಾರು ಹಸಿ ಕಾಳಾಗಿರೋದ್ರಿಂದ ಒಂದು ವಿಷಲ್ ಅಥವಾ ಎರಡು ವಿಷಲ್ಗೆ ಹೋಗಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಜೊತೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸಂಡೇ ಮತ್ತು ವೆನ್ಸ್ಡೇ ನಾನು ಮೊಟ್ಟೆ ಬೇಯಿಸ್ತೀನಿ. ಉಳಿದ ಟೈಮಲ್ಲಿ ನಾನ್ ವೆಜ್ ಅಥವಾ ಮೊಟ್ಟೆ ಏನನ್ನು ಸಹ ನಾನು ಯೂಸ್ ಮಾಡಲ್ಲ, ತುಂಬ ರೇರು. ಸೊ ಇವಾಗ ಎರಡು ವಿಷಲ್ ಕೂಗಿಸಿ ಆದಮೇಲೆ ಸಾಂಬಾರು ಸಹ ರೆಡಿಯಾಗಿದೆ, ಊಟನೂ ರೆಡಿಯಾಗಿದೆ ಮಕ್ಕಳಿಗೆ. ಸೊ ಊಟ ಕೊಟ್ಟು ಆನಂತರ ನನ್ನ ಉಳಿದ ಒಂದಷ್ಟು ಕೆಲಸಗಳನ್ನು ಮಾಡ್ಕೋತೀನಿ. ಅಂದರೆ ಮಕ್ಕಳದು ಯೂನಿಫಾರ್ಮ್ ಆಗಿರ್ಬೋದು, ಜೊತೆಗೆ ಗಿಡಗಳೇನಿದೆ ಇದಕ್ಕೆ ಸಂಡೇನೆ ನಾನು ನೀರು ಹಾಕೋದಕ್ಕಾಗೋದು. ಉಳಿದಂತೆ ನನ್ನ ಹಸ್ಬೆಂಡ್ ಫ್ರೀಯಾಗಿ ಯಾವಾಗ ಇರ್ತಾರೋ ಆವಾಗ ನೀರು ಹಾಕ್ತಾರೆ, ಅದು ರೇರು. 3 ಡೇಸ್ 1, 2 ಡೇಸ್ 1 ಆ ಥರ ನೀರು ಹಾಕ್ತೀವಿ. ಸೊ ತುಂಬ ಡ್ರೈ ಡ್ರೈ ಆಗಿಬಿಟ್ಟಿದೆ, ಎಲ್ಲರೂ ಬಿಸಿ ಇರೋದ್ರಿಂದ ಸೊ ಗಿಡಗಳ ಮೇಲೆ ಕೇರ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಮುಗಿಸ್ಕೊಂಡು ಆನಂತರ ಇದನ್ನು ಜೊತೆಗೇನೆ ನಾನು ಬಟ್ಟೆನೂ ಸಹ ವಾಶ್ಗೆ ಹಾಕಿದ್ದೆ. ಯೂನಿಫಾರ್ಮ್ಸ್ ಎಲ್ಲ ವಾಶ್ ಮಾಡಬೇಕು ಆ್ಯಂಡ್ ಡೈಲಿ ವೇರ್ ಡ್ರೆಸ್ಸಸ್ ಏನಿರುತ್ತೆ ಅದನ್ನು ಸಹ ವಾಶ್ಗೆ ಹಾಕಿದ್ದೆ. ಸೊ ಅದು ವಿಷಲ್ ಮುಗಿದ ತಕ್ಷಣ ಅಥವಾ ಟೈಮ್ ಡ್ಯೂರೇಷನ್ ಮುಗಿದ ತಕ್ಷಣ ಸೊ ನಾನು ಬಟ್ಟೆಗಳೇನಿದೆ ಅದನ್ನು ಸಹ ಒಣಗಾಕಿ ಆನಂತರ ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಯಾಕಂತಂದರೆ ನನಗೆ ನೆಕ್ಸ್ಟ್ ಸ್ಯಾಟರ್ಡೇ ಅಥವಾ ಸಂಡೇ ಹಬ್ಬ ಇರೋದ್ರಿಂದ ಇವಾಗಿಂದನೇ ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಕಂಪ್ಲೀಟ್ ವರ್ಕಿಂಗ್ ಡೇಸ್ ಆಗಿರೋದ್ರಿಂದ ಎಲ್ಲೂ ನನಗೆ ರಜಾ ಸಿಗಲ್ಲ, ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಇನ್ನೊಂದಕ್ಕಾಗಲಿ. ಅದಕ್ಕೋಸ್ಕರ ಇವತ್ತೇ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಸ್ಕೂಲಿಂದ ಬಂದು ಇದೆಲ್ಲನೂ ಮಾಡೋದು, ಬಟ್ ಏನು ಮಾಡೋದಕ್ಕಾಗಲ್ಲ, ಪ್ರತಿಯೊಂದು ಮ್ಯಾನೇಜ್ ಮಾಡಬೇಕು. ಆ್ಯಕ್ಚುಲಿ ನಾನು ಒಂದು ನಾರ್ಮಲ್ ಅಂದರೆ 1-1.5 ಸಾವಿರ ಆ ರೇಂಜಲ್ಲಿ ಸ್ಯಾರಿ ತೊಗೊಂಡು ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಒಂದು ಕಡೆ ಅನ್ನಿಸ್ತು ನಾನೇ ಆರಿ ವರ್ಕ್ ಮಾಡಬೇಕು ಬ್ಲೌಸಿಗೆ, ತುಂಬ ದಿನ ಆಗಿದೆ ಅಂತ. ಸೊ ಹಾಗಾಗಿ ನಾನೇ ಮಾಡೋಣ ಅನ್ನೋ ರೀಸನ್ಗೆ ನಾನು ಇವಾಗ ಸ್ಯಾರಿ ಪರ್ಚೇಸಿಂಗ್ ಬಂದಿದ್ದೀನಿ. ಇವಾಗಂತೂ ಎಲ್ಲ ಕಡೆ ಸಾಫ್ಟ್ ಸಿಲ್ಕ್ ಟ್ರೆಂಡಿಂಗಲ್ಲಿರೋದ್ರಿಂದ ನಾನು ಸಹ ಸಾಫ್ಟ್ ಸಿಲ್ಕ್ ಸ್ಯಾರಿನೇ ತೊಗೊಂಡೆ. ಹಾಗೆ ಮಕ್ಕಳಿಗೂ ಸಹ ಸರ್ಚ್ ಮಾಡಿದೆ, ಬಟ್ ನನಗೆ ಇಲ್ಲಿ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ, ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ಬಟ್ ಸ್ಯಾರಿ ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಚಾಮರಾಜನಗರಲ್ಲಿ ನಿತ್ಯ ಎನ್ ಎಕ್ಸಲ್ಲಿ ನಾನು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ.
ಇವಾಗ ಶಾಪಿಂಗ್ ಎಲ್ಲ ಮುಗೀತು, ನಾನು ಮನೆಗೆ ಬಂದ ನಂತರ ತೋರಿಸ್ತೀನಿ ನಿಮಗೆ ನಾನೇನೇನು ಪರ್ಚೇಸ್ ಮಾಡಿದೆ ಅಂತ. ತೀರಾ ಈ ಸರಿ ಕಡಿಮೆ ಬಜೆಟನ್ನೇ ಹಾಕ್ಕೊಂಡೋಗಿದ್ದೆ, ಜಾಸ್ತಿ ಬೇಡ ಯಾಕಂದರೆ ನೆಕ್ಸ್ಟ್ ಮಂತ್ ಸಾನೋದು ನಂದು ಬರ್ಡೇ ಇದೆ ಅಂತ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇನ್ನೂ ಒಂದಷ್ಟು ಕೆಲಸಗಳು ಬ್ಯಾಲೆನ್ಸ್ ಇತ್ತು, ಅದನ್ನೆಲ್ಲ ಮುಗಿಸಿ ಮತ್ತೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನೇನು ತಗೊಂಡೆ ಅಂತ ತೋರಿಸ್ತೀನಿ. ಆದರೆ ಪೂರ್ವಿಗೆ ಸಿಗಲಿಲ್ಲ ಬಟ್ಟೆ. ನಾನು ಈ ಸಾರಿ ಅವಳಿಗೆ ಗೌನ್ ಥರ ಎಲ್ಲ ಏನೂ ಬೇಡ, ಜಸ್ಟ್ ಸಲ್ವಾರ್ ಅಂದರೆ ಟಾಪ್ ಮತ್ತು ಪ್ಯಾಂಟ್ ವಿತ್ ದುಪ್ಪಟ್ಟ ಬರುತ್ತಲ್ವಾ ಆ ಥರ ತಗೊಳ್ಳೋಣ ಅಂತ ಅಂದ್ಕೊಂಡು ಹೋದೆ. ಬಟ್ ನಾನು ಹೋಗಿದ್ದಂಥ ಶಾಪಲ್ಲಿ ಆ ಥರದ್ದು ಅಷ್ಟೊಂದು ಚೆನ್ನಾಗಿರೋದು ಯಾವುದೂ ಇರಲಿಲ್ಲ. ವಿತೌಟ್ ದುಪ್ಪಟ್ಟ ಇತ್ತು, ಇಲ್ಲ ಅಂದರೆ ಟಾಪ್ ಮತ್ತು ದುಪ್ಪಟ್ಟ ಪ್ಯಾಂಟ್ ಇರಲಿಲ್ಲ, ಆ ಥರ ಇತ್ತು. ಸೊ ಹಾಗಾಗಿ ನನಗೆ ತಗೊಂಡ್ರೆ ಎಲ್ಲ ಒಂದು ಸೆಟ್ಟೇ ತಗೋಬೇಕು ಒಳಗೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನಮ್ಮದು ಬಜೆಟ್ ಅವರು ಹೇಳ್ತಾ ಇದ್ರು 3,000 3.5K ಆ ಥರ ಸಿಗುತ್ತೆ ಚೆನ್ನಾಗಿ ನೋಡಿ ಅಂತ. ಸೊ ಅಷ್ಟೊಂದೆಲ್ಲ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಸದ್ಯಕ್ಕೆ ಅವಳದು ಸ್ಟಾಪ್ ಮಾಡಿದ್ದೀನಿ. ನಾಳೆ ನಾಡಿದ್ದು ಸ್ಕೂಲಿಂದ ಬರ್ತಾ ಆನ್ ದ ವೇ ನೋಡಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಸಾನುಗೆ ಮತ್ತು ನನಗೆ ಪರ್ಚೇಸ್ ಮಾಡ್ಕೊಂಡು ಬಂದೆ. ಸಾನುಗೆ ನೆಕ್ಸ್ಟ್ ಮಂತ್ ಅವಳ ಬರ್ಡೇ ಇದೆ ಫೆಬ್ರವರಿ, ಸೊ ಹಾಗಾಗಿ ಅವಳಿಗೂ ಅಷ್ಟೇನೆ ಒಂದು ಮಿನಿಮಮ್ ರೇಂಜಲ್ಲಿ ತಗೊಂಡು ಬಂದಿದ್ದೀನಿ. ಸೊ ಏನೆಲ್ಲ ತಗೊಂಡೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಫಸ್ಟು ನಾನು ಸಾನು ಬಟ್ಟೆ ತೋರಿಸ್ಬಿಡ್ತೀನಿ. ಅವಳಿಗೆ ನಾನು ಈ ಸಾರಿ ತಗೊಂಡಿದ್ದು ಲಂಗ ಬ್ಲೌಸು. ಲಾಸ್ಟ್ ಟೈಮು ಲಂಗ ಬ್ಲೌಸೇ ನಿಮಗೆ ಗೊತ್ತಿದೆ ನೆನಪಿದೆ ಅಂತ ಅನಿಸುತ್ತೆ. ಸಂಕ್ರಾಂತಿಗೆ ಎರಡು ಸಾರಿನ ಪರ್ಚೇಸ್ ಮಾಡಿ ಒಂದು ಸಾರಿ ನಾನು ವೇರ್ ಮಾಡಿದ್ದೆ, ಇನ್ನೊಂದು ಸಾರಿನಲ್ಲಿ ಪೂರ್ವಿ ಮತ್ತು ಸಾನುಗೆ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೆ. ಕರೆಕ್ಟ್ ಮೆಜರ್ಮೆಂಟ್ ಕೊಟ್ಟಿದ್ದರಿಂದ ಇವಾಗ ಸಾನುಗೆ ಅದು ತೀರಾ ಚಿಕ್ಕದಾಗ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಇರಲಿ ಅಂತ ಅವಳಿಗೆ ಲಂಗ ಬ್ಲೌಸ್ ರೆಡಿಮೇಡ್ ಲಂಗ ಬ್ಲೌಸನ್ನು ನಾನು ಈ ಸರಿ ಪರ್ಚೇಸ್ ಮಾಡಿ ತಂದಿದ್ದೀನಿ. ತೋರಿಸ್ತೀನಿ ಹೇಗಿದೆ ಅಂತ ಅದು. ಸೊ ಇದು ಸಾನುಗೆ ತಂದಿರುವಂಥದ್ದು. ನೆಕ್ಸ್ಟ್ ಮಂತ್ ಅಂತೂ ಅವಳ ಬರ್ಡೇಗೆ ಎರಡು ಬಟ್ಟೆ ಅಂತೂ ತರಲೇಬೇಕು ಅವಳಿಗೆ, ಒಂದು ಸ್ಕೂಲ್ಗೆ ಇನ್ನೊಂದು ಮನೇಲಿ ಕೇಕ್ ಕಟ್ ಮಾಡೋದಕ್ಕೆ. ಹಾಗಾಗಿ ಸದ್ಯಕ್ಕೆ ಇದು ಸಿಂಪಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಈ ಡ್ರೆಸ್ನ ತಂದೆ ನಾನು. ನೋಡಿದ ತಕ್ಷಣ ಈ ಥರ ತಂದಿದ್ಯಾ, ನಾನು ಗ್ರ್ಯಾಂಡ್ ಡ್ರೆಸ್ ತರ್ತೀಯ ಅಂದ್ಕೊಂಡಿದ್ದೆ ಅಂತ ಅಂತಂದ್ಲು. ಬಟ್ ಇದೊಂಥರ ಟ್ರೆಡಿಷ್ನಲ್ ಫೆಸ್ಟಿವಲ್ ಆಗಿರೋದ್ರಿಂದ ವಿತ್ ಲಂಗ ಬ್ಲೌಸ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಮತ್ತು ಕಲರ್ ಕಾಂಬಿನೇಷನು ಅಷ್ಟೇ, ರಿಚ್ ಕಲರ್ ಕಾಂಬಿನೇಷನ್ ಇದು, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದಕ್ಕೆ ನಾವು ಪೇ ಮಾಡಿದ್ದು 690 ರುಪೀಸ್. 690 ರುಪೀಸ್ನ ಪೇ ಮಾಡಿ ಈ ಡ್ರೆಸ್ನ ತಗೊಂಡೆ. ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾಳೆ, ಯಾಕಂದರೆ ಅವಳು ಕಲರ್ ಇದ್ದಾಳಲ್ವಾ. ಸೊ ಹಾಗಾಗಿ ಎಲ್ಲೋನು ಡಾರ್ಕ್ ಇದೆ ಮತ್ತು ಇದು ಮರೂನ್ ಆಗಿರೋದ್ರಿಂದ ಅವಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನೋಡ್ತಿರಲ್ಲ ನೀವು ಸಂಕ್ರಾಂತಿಗೆ ಅವಳಿಗೆ ವೇರ್ ಮಾಡಿದಾಗ. ಸೊ ನಿಮಗೆ ಈಗ ಅನ್ನಿಸ್ತು ಈ ಡ್ರೆಸ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಸಾನು ಪರ್ಚೇಸ್ ಮಾಡಿದ್ದು, ಅವಳ ಸೈಜ್ಗಿನ್ನ ಸ್ವಲ್ಪ ದೊಡ್ಡದೇ ಪರ್ಚೇಸ್ ಮಾಡಿದ್ದೀನಿ, ಬೆಳೆಯೋ ಮಕ್ಕಳಲ್ವಾ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ. ಆ್ಯಂಡ್ ನೆಕ್ಸ್ಟ್ ನಾನು ನನಗೊಂದು ಸ್ಯಾರಿ ತಗೊಂಡೆ. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿರೋದು ಸಾಫ್ಟ್ ಸಿಲ್ಕ್ ಸ್ಯಾರಿ, ಸೊ ಹಾಗಾಗಿ ಮತ್ತೆ ಕಡಿಮೆ ದುಡ್ಡಿಗೂ ಸಿಗುತ್ತೆ ಅಂತ ನಾನು ಸಾಫ್ಟ್ ಸಿಲ್ಕೇ ಪರ್ಚೇಸ್ ಮಾಡಿದೆ. ಆ್ಯಂಡ್ ನನ್ನ ಫೇವ್ರೆಟ್ ಕಲರ್ ಗ್ರೇ ಕಲರ್ ಅಲ್ಲ, ಹಾಗಾಗಿ ಗ್ರೇ ಕಲರ್ ಸ್ಯಾರಿನ ತಗೊಂಡಿದ್ದೀನಿ, ತೋರಿಸ್ತೀನಿ ನಾನು. ಇದು ಫುಲ್ಲು ಜರಿ ಥರ ಇದೆ, ಮೇ ಬಿ ನಿಮಗೆ ರಿಫ್ಲೆಕ್ಟ್ ಆಗ್ತಿಲ್ಲ ಅಂತ ಅನ್ಕೋತೀನಿ ನಾನು. ಗೋಲ್ಡ್ ಕಲರ್ ಜರಿ ಇದೆ ಇದರಲ್ಲಿ, ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಬ್ಲೌಸ್ ರನ್ನಿಂಗ್ ಕಾಂಟ್ರಾಸ್ಟ್ ಕಲರ್ ಹೇಗಿದೆ ಅಂತಂದರೆ ಫುಲ್ಲು ನೆವಿ ಬ್ಲೂ ಸ್ಯಾರಿಗೆ ಪಿಂಕ್ ಕಲರ್ ಬ್ಲೌಸು, ಆ ಥರ ತುಂಬ ಡಾರ್ಕ್ ಡಾರ್ಕ್ ಜಾತ್ರೆ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ಮೈಲ್ಡ್ ಆಗಿರಲಿ ಅನ್ನೋ ರೀಸನ್ಗೆ ಈ ಕಲರ್ ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಗ್ರೇ ಕಲರಲ್ಲಿ ನನ್ನ ಹತ್ರ ಯಾವುದು ಗ್ರ್ಯಾಂಡ್ ಸ್ಯಾರಿನೂ ಸಹ ಇರಲಿಲ್ಲ, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ರನ್ನಿಂಗ್ ಬ್ಲೌಸ್ ಇದೆ, ನಾನು ಬ್ಲೌಸ್ನ ಸ್ಟಿಚ್ ಮಾಡುವಾಗ ಸ್ಯಾರಿನ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಆ್ಯಂಡ್ ಈ ಬ್ಲೌಸ್ಗೆ ನಾನೇ ಆರಿ ವರ್ಕ್ ಮಾಡ್ಬೇಕಂತಲೂ ಅಂದ್ಕೊಂಡಿದ್ದೀನಿ, ಡೆಫಿನೆಟ್ ಆಗಿ ಮಾಡ್ತೀನಿ. ಈಸಿ ವೇನಲ್ಲಿ ಮಾಡ್ತೀನಿ, ನೀವು ಸಹ ಮಾಡ್ಕೋಬೋದು ಆ ಥರ ಥೀಮ್ನ ಇಟ್ಕೊಂಡು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದೇ ರೀಸನ್ಗೆ ನಾನು ಈ ಸಾರಿ ನನ್ನ ಥಿಂಕಿಂಗ್ ಏನಿದ್ದಿತ್ತು ಅಂದರೆ ಒಂದು ರನ್ನಿಂಗ್ ಬ್ಲೌಸ್ ಸ್ಯಾರಿನೇ ತಗೊಳ್ಳೋಣ, ಬ್ಲೌಸ್ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅನ್ನೋ ರೀಸನ್ಗೆ ತಗೊಂಡಿದ್ದೀನಿ. ಸೊ ಹಾಗಾಗಿ ಈ ಸಾರಿ ಬ್ಲೌಸ್ ಇದೇ ಥರ ಇದೆ, ಸೇಮು, ಬಟ್ ಇಲ್ಲಿ ಬುಟಾ ಬುಟಾಸ್ ಬಂದಿದೆ ಚಿಕ್ಕ ಚಿಕ್ಕದು, ಬಟ್ ಫುಲ್ಲು ಇದೇ ಥರ ಇದೆ, ಪ್ಲೇನ್ ಥರ ಇದೆ. ಬಟ್ ರಿಫ್ಲೆಕ್ಟ್ ಆದಾಗ ಗೊತ್ತಾಗುತ್ತೆ ನಿಮಗೆ ಗ್ರ್ಯಾಂಡ್ ಅಂತ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀಟಾಗಿ ವೇರ್ ಮಾಡಿದ್ರೆ. ಸೊ ಬ್ಲೌಸ್ ಸ್ಟಿಚ್ ಮಾಡುವಾಗ ನಿಮಗೆ ವಿತ್ ಆರಿ ವರ್ಕ್ ನಾನು ತೋರಿಸ್ತೀನಿ. ಇದೊಂದು ನಾನು ಸಂಕ್ರಾಂತಿಗೆ ಪರ್ಚೇಸ್ ಮಾಡಿರುವಂಥದ್ದು. ಆ್ಯಂಡ್ ಅದ್ರ ಜೊತೆ ಇಲ್ಲಿ ಈ ನಾವು ಹೋಗಿದ್ದಂಥ ಶಾಪಲ್ಲಿ ಆಲ್ಮೋಸ್ಟ್
ಎಲ್ಲ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ಅನ್ನೋ ಥರನೇ ಇತ್ತು. ಅವಾಗ ಅವರು ಪೂರ್ವಿಗೆ ನಾವು ಸರ್ಚ್ ಮಾಡ್ತಿದ್ವಲ್ವ, ಅವಾಗ ಒಂದು ಟಾಪ್ನ ಇಟ್ಟರು ಅಲ್ಲಿ ನೋಡೋದಕ್ಕೆ. ನನ್ನ ಟಾಪ್ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತಿದ್ದಕ್ಕೆ ಮೇ ಬಿ 700-800 ಏನೋ ಹೇಳ್ತಾರೆ ಅಂತ ಅಂದ್ಕೊಂಡೆ. ಬಟ್ ಅದ್ರ ರೇಟ್ ನೋಡಿ ಅಯ್ಯೋ ತಗೋಬೋದಲ್ಲ ಇಷ್ಟು ಕಡಿಮೆಗೆ ಅಂತ ಅನ್ನಿಸ್ತು. ಗ್ರ್ಯಾಂಡಾಗಿ ಕಾಣುತ್ತೆ ಬಟ್ ಕಡಿಮೆ ರೇಟು, ಹಾಗಾಗಿ ನಾನು ಈ ಟಾಪ್ನ ತಗೊಂಡೆ. ಪೂರ್ವಿಗೆ ಅಂತ ತಗೊಂಡಿಲ್ಲ, ಇಬ್ರೂ ಸಹ ವೇರ್ ಮಾಡ್ಬೋದು ಬಟ್ ಕಡಿಮೆ ರೇಟು ಗ್ರ್ಯಾಂಡಾಗಿರೋ ಸಿಕ್ತು ಅನ್ನೋ ರೀಸನ್ಗೆ ತಗೊಂಡಿದ್ದೀನಿ. ತೋರಿಸ್ತೀನಿ ಅದನ್ನ ನೋಡಿ. ತುಂಬ ಚೆನ್ನಾಗಿದೆ. ಈವನ್ ಒಳಗಡೆ ಇದೊಂದು ಮೇಲ್ಗಡೆ ಲೇಯರ್ ಬರುತ್ತೆ, ಇದು ಒಳಗಡೆ, ಜೊತೆಗೆ ವಿತ್ ಲೈನಿಂಗ್ ಬರುತ್ತೆ. ಸೊ ಈ ಥರ ಕ್ಲಾತು ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಮಿನಿಮಮ್ ಅಂದರೆ 600-700 ಚಾರ್ಜ್ ಮಾಡ್ತಾರೆ ಪ್ರತಿಯೊಂದು ಶಾಪಲ್ಲೂ ಕೂಡ. ಸೊ ನಾನಿದನ್ನು ಹಾಗೆ ಅಂದ್ಕೊಂಡೆ. ಇಲ್ಲಿ ನೋಡಿ ಗೋಲ್ಡ್ ಎಂಬ್ರಾಯ್ಡ್ರಿ, ಇದು ವಿತ್ ನೆಟ್ಟೆಡ್ ಕ್ಲಾತ್ ಮೇಲೆ ಗೋಲ್ಡನ್ ಥ್ರೆಡಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಆ್ಯಂಡ್ ಫುಲ್ ಸ್ಲೀವ್ ಇಲ್ಲೂ ಅಷ್ಟೇ ಹಾಗೆ ಇದೆ. ಬಟ್ ಇದಕ್ಕೆ ನಾನು ಇಷ್ಟು ಗ್ರ್ಯಾಂಡ್ ಡ್ರೆಸ್ಗೆ ಪೇ ಮಾಡಿದ್ದು ಜಸ್ಟ್ 290 ರುಪೀಸ್. ಆಫರ್ ಇತ್ತು ಮೇಡಮ್, ಇದು ನ್ಯೂ ಇಯರ್ ಟೈಮಲ್ಲಿ ಆಫರ್ ಇತ್ತು, ಇದು ಒಂದು ಪೀಸ್ ಉಳಿದಿದೆ ನೋಡಿ ಅಂತ ಕೊಟ್ಟರು. ಸೊ ನನಗೆ ಇಷ್ಟ ಆಯಿತು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ತೀರಾ ಅಂದರೆ ತೀರಾ ಇಷ್ಟ ಆಯಿತು ನನಗೆ, ಹಾಗಾಗಿ ಪರ್ಚೇಸ್ ಮಾಡಿದ್ದೀನಿ. ಮೇಲ್ಗಡೆ ಹೇಗಿದೆ ಅಂತ, ಸಾರಿ ಟಾಪ್ ಕಂಪ್ಲೀಟಾಗಿ ನೋಡೋದಾದರೆ ಈ ಥರ ಬರುತ್ತೆ. ಡೆಫಿನೆಟ್ ಆಗಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಂದರೆ ಇದಕ್ಕೆ ನೀವು ಗೋಲ್ಡ್ ಕಲರ್ ಲೆಗ್ಗಿನ್ ಬೇಕಿದ್ರು ವೇರ್ ಮಾಡ್ಬೋದು, ಅಥವಾ ಲೈಟ್ ಪಿಂಕ್ ಕಲರ್ ಲೆಗ್ಗಿನ್ ಬೇಕಾದರೂ ವೇರ್ ಮಾಡ್ಬೋದು, ಅಥವಾ ಡಾರ್ಕ್ ಪಿಂಕ್ ಕಲರ್ ಲೆಗ್ಗಿನ್ ವೇರ್ ಮಾಡಿದ್ರು ಕಾಂಟ್ರಾಸ್ಟ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ವಿತೌಟ್ ದುಪ್ಪಟ್ಟ ವೇರ್ ಮಾಡ್ಬೋದು, ನಿಮಗೆ ಕಂಫರ್ಟಬಲ್ ಇಲ್ಲ ಅಂತಂದರೆ ವಿತ್ ದುಪ್ಪಟ್ಟನೂ ಸಹ ವೇರ್ ಮಾಡ್ಬೋದು. ಒಂದನ್ನು ಪರ್ಚೇಸ್ ಮಾಡಿದೆ. ಡಿಫ್ರೆಂಟ್ ಡಿಸೈನ್ ಸೈಡ್ ನೆಕ್ಕಿಂದ ಈ ಕಡೆ ಮಾತ್ರ ಫುಲ್ ವರ್ಕ್ ಇದೆ, ಈ ಕಡೆ ಪ್ಲೇನ್ ಥರ ಇದೆ. ಸೊ ಹಾಗಾಗಿ ಇದೊಂದನ್ನು ಪರ್ಚೇಸ್ ಮಾಡಿದೆ 290 ರುಪೀಸ್ಗೆ. ಸೊ ಇದಿಷ್ಟು ನಾನು ಸಂಕ್ರಾಂತಿಗೆ ಮಾಡಿರುವಂತ ಶಾಪಿಂಗ್. ಇನ್ನ ಪೂರ್ವಿಗೆ ತಗೊಂಡಿಲ್ಲ ಅಂಡ್ ಅವ್ರ ಅಪ್ಪಂಗೂ ಸಹ ತಗೊಂಡಿಲ್ಲ, ಅವರು ಟೈಮ್ ಇಲ್ಲ ಇವಾಗ, ನಾನು ಡ್ಯೂಟಿಗೆ ಹೋಗ್ಬೇಕು ಇನ್ನೊಂದಿನ ಬರೋಣ ಅಂತ ಹೇಳಿ ಕರ್ಕೊಂಡು ಬಂದ್ಬಿಟ್ರು, ಹಾಗಾಗಿ ಅವರಿಬ್ಬರಿಗೂ ಪರ್ಚೇಸ್ ಮಾಡೋದಕ್ಕೆ ಆಗಲಿಲ್ಲ. ಬಟ್ ನನಗೆ ಸಾನೋಗೆ ಅಂತ ಇವಾಗ ಶಾಪಿಂಗ್ ಆಯಿತು. ಮೇನ್ಲಿ ನನಗೆ ಯಾಕೆ ಅಂತಂದರೆ ಬ್ಲೌಸ್ ಸ್ಟಿಚಿಂಗ್ ಇರೋದ್ರಿಂದ ಮತ್ತು ಫುಲ್ ವರ್ಕಿಂಗ್ ಡೇಸ್ ಇದೆ, ಎಲ್ಲೂ ಸಹ ಮಧ್ಯ ರಜಾ ಆ ಥರ ಏನೂ ಇಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಬೇಗನೆ ತಗೋಬೇಕಾಗಿತ್ತು, ಹಾಗಾಗಿ ತಗೊಂಡಿದ್ದೀನಿ. ಆದಷ್ಟು ಬೇಗ ಬ್ಲೌಸ್ ಸ್ಟಿಚಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ನಾನು ನೈಟ್ ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ, ಬದನೆಕಾಯಿ ಎಣ್ಣೆಗಾಯಿ ಮಾಡೋಣ ಅಂತ. ತುಂಬ ದಿನದಿಂದ ಆಸೆ ಇತ್ತು ನಾನು ಮಾಡಬೇಕಂತ, ಇದು ಒಂದು ಸಾರಿನೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಮ್ಮ ಇದನ್ನು ಕೆಂಡದಲ್ಲಿ ಸುಟ್ಟು ಅನಂತರ ಮಾಡ್ತಾರೆ, ಬಟ್ ಇಲ್ಲಿ ಕೆಂಡ ಎಲ್ಲ ಇಲ್ಲ ಅಲ್ಲ, ಗ್ಯಾಸ್ ಸ್ಟವ್ ಮೇಲೇ ಮಾಡ್ತಾ ಇದ್ದೀನಿ. ಬಿಗ್ ಬಾಸಲ್ಲಿ ಒಂದು 2-3 ದಿನ ನೋಡಿದ್ದೆ, ಅಲ್ಲೂ ಸಹ ಮಾಡ್ತಿದ್ರು, ಮಾಡ್ಬೋದಲ್ಲ ನಾನು ಅಂತ ಯೂಟ್ಯೂಬಲ್ಲೂ ಸರ್ಚ್ ಮಾಡಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ಟ್ರೈ ಮಾಡಿದ್ವಿ. ಬಟ್ ನಾನು ಪೂರ್ವಿ ತುಂಬಾ ಸರ್ಕಸ್ ಮಾಡಿಬಿಟ್ವಿ, ಈ ಬದನೆಕಾಯಿ ಮತ್ತು ಟೊಮ್ಯಾಟೊ ಈ ಥರ ಎಲ್ಲ ಬೇಯಿಸೋದಕ್ಕೆ ಜಾರ್ತಾ ಇತ್ತು ಮೇಲ್ಗಡೆ ಎಣ್ಣೆ ಹಚ್ಚಿದ್ದಕ್ಕೋ ಏನೋ. ನಿಜ ನನಗೆ ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅಷ್ಟು ಪರ್ಫೆಕ್ಟ್ ಅನ್ನೋ ಥರ ಬರಲಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ನಾರ್ಮಲ್ ನಾವು ಟೊಮ್ಯಾಟೊ ಗೊಜ್ಜು ತಿಂತೀವಲ್ವ, ಅದೇ ಥರ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಪೂರ್ವಿ ನಾನು ನೋಡಿ ತುಂಬ ನಗ್ತಿದ್ಲು, ಮಾಮೂಲಿ ಗೊಜ್ಜೆ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ. ಬಟ್ ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾ ಇರಬೇಕಲ್ವ, ಸಕ್ಸಸ್ ಆದರೂ ಓಕೆ, ಫೇಲ್ಯೂರ್ ಆದರೂ ಓಕೆ, ಇರೋದು ನಾವು 4 ಚೆನ್ನಾಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬೋದು ಅಂತ. ಸೊ ಟೊಮ್ಯಾಟೊ ಮತ್ತು ಬದನೆಕಾಯಿ ಎರಡೂ ಎಣ್ಣೆ ಹಚ್ಚಿ ಗ್ಯಾಸ್ ಸ್ಟವಲ್ಲಿ ಚೆನ್ನಾಗಿ ಸುಟ್ಕೋಬೇಕು. ಬದನೆಕಾಯಿ ಒಳಗಡೆ ಸ್ವಲ್ಪ ಬೆಂದಿರಲಿಲ್ಲ, ಇಲ್ಲಾಂದಿದ್ರೆ ಮೇ ಬಿ ಇನ್ನೂ ಟೇಸ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಸೊ ಸುಟ್ಕೊಂಡಾದಮೇಲೆ ಆರದ ಮೇಲೆ ಅದರ ಸಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡಿಕೊಂಡು ಆ ನಂತರ ಬಾಂಡ್ಲಿಗೆ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಹಾಗೇ ನಾನೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನೋ ಆ ಬದನೆಕಾಯಿ ಮತ್ತು ಟೊಮ್ಯಾಟೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆನಲ್ಲಿ. ಆ್ಯಕ್ಚುಲಿ ಗ್ಯಾಸ್ ಸ್ಟವ್ ಮೇಲೇ ಚೆನ್ನಾಗಿ ಬೆಂದಿದ್ರೆ ಇಲ್ಲ ಅಷ್ಟೊಂದು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಒಳಗಡೆ ಟೊಮ್ಯಾಟೊ ಅಂತೂ ಬೆಂದೇ ಇರಲಿಲ್ಲ, ಆ ಬದನೆಕಾಯಿ ಒಳಗಡೆ ಸ್ವಲ್ಪ ಬೆಂದಿರಲಿಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ಮತ್ತೆ ಬೇಯಿಸ್ತಾ ಇದ್ದೀನಿ ಎಣ್ಣೆನಲ್ಲಿ. ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ನಾವು ಸಾಂಬಾರ್ಗೆ ಏನು ಯೂಸ್ ಮಾಡ್ತೀವೋ ಅದೇ ಖಾರದ ಪುಡಿನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ, ಜಸ್ಟ್ 1 ಸ್ಪೂನ್ ಅಷ್ಟೇನೆ. ಅದಾದ ನಂತರ ಉಪ್ಪನ್ನ ಆಗಲೇ ಹಾಕಿದ್ದೆ ನಾನು, ಯಾಕಂದರೆ ಬದನೆಕಾಯಿ ಮತ್ತು ಟೊಮ್ಯಾಟೊಗೆ ಚೆನ್ನಾಗಿ
ಚೆನ್ನಾಗಿ ಅದು ಹಿಡಿಬೇಕು ಅನ್ನೋ ರೀಸನ್ಗೆ. ಸೊ ಇವಾಗ ಆಲ್ಮೋಸ್ಟ್ ಗೊಜ್ಜು ರೆಡಿಯಾಗಿದೆ, ಜಸ್ಟ್ ಎಣ್ಣೆನಲ್ಲೇ ಬೇಯಿಸಿರೋವಂಥದ್ದು ಎಲ್ಲನೂ. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ರಸನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ. ಟೇಸ್ಟ್ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಆ್ಯಕ್ಚುಲಿ ಬೆಲ್ಲನ ಸ್ವಲ್ಪ ಕುಟ್ಟಿ ಹಾಕಬೇಕಿತ್ತು. ನಾನು ಇದೆಲ್ಲ ಮಾಡೋ ತನಕ ಹತ್ತತ್ರ 9:30 ಆಗೋಯಿತು, ಅದಕ್ಕೋಸ್ಕರ ಡೈರೆಕ್ಟಾಗಿ ಬೆಲ್ಲನ ಹಾಗೆ ಹಾಕ್ತಿದ್ದೀನಿ. ಬಟ್ ಬಿಸಿ ಇರೋದ್ರಿಂದ ಮೆಲ್ಟ್ ಆಯಿತು ಬೆಲ್ಲ, ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ. ಮಧ್ಯೆ ಮಧ್ಯೆ ಸಿಗುತ್ತೆ ಅನ್ನೋ ಥರ ಏನೂ ಆಗಲಿಲ್ಲ. ಲಾಸ್ಟ್ ಇನ್ನೊಂದು 2 ಮಿನಿಟ್ ಇದೆ ಅನ್ನುವಾಗ ನಾನು ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಚಪಾತಿ ಜೊತೆ ಒಳ್ಳೆ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಟೇಸ್ಟ್ ವೈಸ್ ಆಸಮ್ ಆಗಿತ್ತು. ಸೊ ಇನ್ನೊಮ್ಮೆ ಈಗೇನು ತಪ್ಪು ಮಾಡಿದ್ದೀನಿ ಅದನ್ನು ತಿದ್ಕೊಂಡು ಟ್ರೈ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.